ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೈ ಡೇ ಮೈ ಚಾಯ್ಸ್ ಚಾನೆಲ್ಗೆ ಸ್ವಾಗತ. ನಾವು ಈ ದಿನ ಮಸಾಲ ಬನ್ ಅಥವಾ ಖಾರ ಬನ್ನನ್ನು ಹೀಗೆ ಮಾಡೋದಂತ ನೋಡೋಣ. ಬೇಕಾಗುವ ಪದಾರ್ಥಗಳು: ಬನ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಟೊಮೆಟೊ ಕೆಚಪ್ ಹಾಗೂ ಮಿಕ್ಸ್ ಶೇವ್. ನಮಗೆ ಮಸಾಲ ಪದಾರ್ಥಗಳು ರುಚಿಗೆ ಸಾಲ್ಟ್, ಗರಂ ಮಸಾಲ, ಧನಿಯಾ ಪೌಡರ್, ಅರಿಶಿನ, ಸ್ವಲ್ಪ ಜೀರಿಗೆ ಹಾಗೂ ಅಚ್ಚಕರದ ಪುಡಿ ಬೇಕಾಗುತ್ತೆ ಹಾಗೂ ಅಡುಗೆ ಎಣ್ಣೆ. ಮಾಡುವ ವಿಧಾನ: ಒಂದು ಪ್ಯಾನ್ಗೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲನ್ನು ಆ್ಯಡ್ ಮಾಡಿದ್ದೀನಿ. 1 ಟೇಬಲ್ ಸ್ಪೂನ್ ಸಾಸಿವೆ ಹಾಗೂ ಜೀರಿಗೆನ ಹಾಕ್ತಿದ್ದೀನಿ. ಈರುಳ್ಳಿಯನ್ನು ಹಾಕ್ತಿದ್ದೀನಿ. ಇದು ಗೋಲ್ಡನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಕರಿಬೇವು ಹಾಗೂ ಮೆಣಸಿನ್ಕಾಯಿಯನ್ನು ಹಾಕಿದ್ದೀನಿ. ಉಪ್ಪು, ಅರಿಶಿನ, ಗರಂ ಮಸಾಲ, ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಟಿಕೆ ಖಾರದ ಪುಡಿ, ಸ್ವಲ್ಪ ನೀರನ್ನು ಹಾಕಿ 2 ನಿಮಿಷ ಬೇಯಿಸ್ಕೊಳ್ಳಿ. ಈಗ ಬನ್ನನ್ನು ಕಟ್ ಮಾಡ್ಕೊಳ್ಳೋಣ. ಒಂದು ತವ ಮೇಲೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಬನ್ನನ್ನು ಎರಡು ಬದಿ ಬೇಯಿಸೋಣ. ಎರಡು ಬದಿಗೆ ಆಯಿಲ್ ಅಥವಾ ತುಪ್ಪವನ್ನು ಹಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಟೊಮೆಟೊ ಕೆಚಪನ್ನು 2 ಸ್ಲೈಸ್ಗೆ ಅಪ್ಲೈ ಮಾಡೋಣ. ಈಗ ಇದಕ್ಕೆ ಬಾಜಿಯನ್ನು ಹಾಕ್ತಿದ್ದೀನಿ. ಮೇಲ್ಗಡೆ ಮಿಕ್ಸ್ ಶೇವನ್ನು ಹಾಕಿದ್ದೀನಿ. ನೀವು ಮನೆಯಲ್ಲಿರುವಂಥ ಶೇವನ್ನು ಯೂಸ್ ಮಾಡಿ ಮಾಡ್ಬೋದು. ಮೇಲ್ಗಡೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಹಾಕ್ತಿದ್ದೀನಿ. ಇದು ಈಗ ತಿನ್ನಲು ರೆಡಿಯಾಗಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.